ದುರಾಚಾರವೇ ತುಂಬಿರುವ ಭೂಲೋಕದಲ್ಲಿ ಅಂತ ಯಾವ ರಾಜನಿರಲು ಸಾಧ್ಯವಿಲ್ಲ. ಅದರಲ್ಲಿ ಈ ವಸಿಷ್ಠರು ಹೇಳುವಂತೆ ಆ ಹರಿಶ್ಚಂದ್ರನಂತೂ ಸತ್ಯವಂತನಾಗಲು ಸಾಧ್ಯವೇ ಇಲ್ಲ. ಅವನನ್ನು ನಾನು ಚೆನ್ನಾಗಿ ಬಲ್ಲೆ. ಹಿಂದೆ ಪುತ್ರಪ್ರಾಪ್ತಿಯಾದರೆ ತನ್ನ ಮಗನನ್ನು ವರುಣನಿಗೆ ಒಪ್ಪಿಸುತ್ತೇನೆ ಎಂದು ಮಾತು ಕೊಟ್ಟು ಮಾತಿಗೆ ತಪ್ಪಿದ ಆತನು ಹೇಗೆ ಸತ್ಯವಂತನಾಗುತ್ತಾನೆ? ವಿಶ್ವಾಮಿತ್ರರೇ, ಇದೆಲ್ಲ ಗತಿಸಿದ ಘಟನೆ. ಹರಿಶ್ಚಂದ್ರನು ಹಿಂದೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸತ್ಯದ ಮಾರ್ಗದಲ್ಲೇ ನಡೆಯುತ್ತಿದ್ದಾನೆ. ಮಹಾಶಿವಭಕ್ತನು, ಖ್ಯಾತ ಶ್ರೇಷ್ಠನು, ಏಕಪತ್ನಿ ವೃತಸ್ಥನೂ ಆಗಿದ್ದಾನೆ. ಆದ್ದರಿಂದ ಪ್ರಜೆಗಳೆಲ್ಲರೂ ಇವನನ್ನು ಸತ್ಯ ಹರಿಶ್ಚಂದ್ರನನ್ನು ಕರೆಯುತ್ತಾರೆ. ಪ್ರಜೆಗಳೆಲ್ಲರನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣುವ ರಾಜನೆಂದು ಹೆಸರಾಗಿದ್ದಾನೆ. ಹರಿಶ್ಚಂದ್ರನ ಕಾಂತಿಯ ಮುಂದೆ ಆ ಸೂರ್ಯನ ಕಾಂತಿಯೂ ಕಡಿಮೆ ಇರಬಹುದು. ವಸಿಷ್ಠರೇ, ಸಾಕು ಮಾಡಿ ನಿಮ್ಮ ಹೊಗಳಿಕೆಯ ಮಾತುಗಳನ್ನು. ಆ ರಾಜ್ಯವನ್ನು ಆಳುವ ರಾಜಕಾರಣಿಗಳು ಅದೆಷ್ಟು ಸತ್ಯವಂತರಾಗಿರುತ್ತಾರೆಂದು ನನಗೆ ತಿಳಿಯದೆ ಆ ಹರಿಶ್ಚಂದ್ರನ ಸತ್ಯ ಸಂಗತಿಗಳನ್ನು ನಾನೇ ಭೂಲೋಕಕ್ಕೆ ತೆರಳಿ ಪರೀಕ್ಷಿಸಿ ಬರುತ್ತೇನೆ. ಅವನ ಬಾಯಿಂದ ಸುಳ್ಳು ಹೇಳಿಸಿದ್ದರೆ ನಾನು ಸತ್ಯ ಶ್ರೀಕಂಠ ವಿಶ್ವಾಮಿತ್ರರೇ ಅಲ್ಲ. ಸತ್ಯವಂತ ಶ್ರೀಕಂಠ ಕಾಡು ಹಂದಿಗಳ ಸೃಷ್ಟಿ. ವಿಶ್ವಾಮಿತ್ರನು ಹರಿಶ್ಚಂದ್ರನ ಸತ್ಯತೆಯನ್ನು ಪರೀಕ್ಷಿಸಲು ತನ್ನ ಮಾಯದಿಂದ ಹಂದಿಗಳನ್ನು ಸೃಷ್ಟಿಸಿ ರೈತರ ಬೆಳೆಗಳನ್ನು ನಾಶಪಡಿಸಲು ಹೇಳುತ್ತಾನೆ. ಇದರಿಂದ ಹಂದಿಗಳು ರೈತರು ಬೆಳೆದಿರುವಂತಹ ಎಲ್ಲ ಬೆಳೆಗಳನ್ನು ನಾಶಪಡಿಸಿದಾಗ ರೈತರೆಲ್ಲರೂ ಹರಿಶ್ಚಂದ್ರನ ಹತ್ತಿರ ಹೋಗಿ ದೂರು ನೀಡುತ್ತಾರೆ. ಆಗ ಹರಿಶ್ಚಂದ್ರನೇ ಸ್ವತಃ ಆ ಹಂದಿಗಳನ್ನು ಬೇಟೆಯಾಡಲು ಕಾಡಿಗೆ ಹೋಗಿ ಅವುಗಳನ್ನು ಬೇಟೆಯಾಡಿ ಬೇಸರಾಗಿ ಹೀಗೆ ಕುಳಿತಿದ್ದಾನೆ. ಪ್ರಾಣಿಯರ ಸೃಷ್ಟಿ.
ಗೆಳತಿ, ನಾವು ಈ ವೇಷದಲ್ಲಿ ಎಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದೇವೆ ಅಲ್ವೇನೆ? ಹೌದು ಕಣೆ, ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದೇವೆ ಅಲ್ವಾ? ಈ ಹರಿಶ್ಚಂದ್ರ ಮಹಾರಾಜನ್ನ ಎಲ್ಲಿ ಅಂತ ಹುಡುಕೋದೆ? ಹುಡುಕಲೇಬೇಕು, ಇಲ್ಲ ಅಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವಾಮಿತ್ರ ನಮ್ಮನ್ನ ಸುಮ್ಮನೆ ಬಿಡ್ತಾರೇನೆ? ಗೆಳತಿ, ಅಲ್ಲಿ ನೋಡು, ಹರಿಶ್ಚಂದ್ರ ಮಹಾರಾಜರು ಆ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾನೆ. ಹೌದೌದು, ಬಾ ಮುನಿಗಳ ಆದೆಯಂತೆ ನಮ್ಮ ಕಾರ್ಯಾರಂಭಿಸೋಣ. ಮೊಗಲೆಯರ ಆಶ್ರಯದಾತ, ಮನ್ಮಥನನ್ನೇ ಮೀರಿಸುವ ಚಲುವ ಚಂದಿರ, ಈ ಗಾನ ನಾಟ್ಯವನ್ನು ನೋಡಿ ಸವಿಯುವಂತನಾಗುವ. ಯಾರು ನೀವು? ನಾವ ನಿಮ್ಮ ದಣಿವನ್ನು ತೀರಿಸಲು ಬಂದ ಗಾನ ರಾಣಿಯರು. ನೀನು ಈ ಗಿರಿವನವನ್ನೆಲ್ಲ ಸುತ್ತಿ ಕಾಡು ಹಂದಿಗಳ ಜಾಗ ಹಿಡಿದು ಓಡಿ ಓಡಿ ಬಳಲಿದ್ದೀರಿ ಅಲ್ವೇ ಮಹಾರಾಜ? ಏ ಗೆಳತಿ, ಸುಮ್ನಿರೆ, ನಮ್ಮ ಮಹಾರಾಜರಿಗೆ ಬಳಲಿಕೆ ಎಂದರೆ ಗೊತ್ತೇ ಇಲ್ಲ. ನಮ್ಮ ರಾಜ ಶೂರಾದಿಶೂರ ಪರಾಕ್ರಮಿ, ನಮ್ಮಂತಹ ಅಬಲೆಯರ ಗಾನ ನಾಟ್ಯವನ್ನು ನೋಡಿ ಸವಿಯುವಂತಹ ಸೋಜುಗಾರ ಮೋಜುಗಾರ ಸಹ ರಣಕ್ಕೆ ನಿಂತರೆ ವೈರಿಯ ಸೈನ್ಯವನ್ನು ಮನಮುಕ್ಕಿಸುವಂತಹ ರಣಕಿಂಕಾರ ರಾಜರಾಜರಲ್ಲಿಯೇ ಜಗಜಟ್ಟಿಯಾಗಿರ್ತಕ್ಕಂಥವನು. ಹೌದೌದು, ಯುದ್ಧ ಭೂಮಿಯಲ್ಲಿ ರಾಜರೆಲ್ಲರೂ ಕಾಲಿಗೆ ಬುದ್ಧಿ ಹೇಳುತ್ತಾರೆ, ಆದರೆ ಕಲಿ ಭೀಮನನ್ನು ನೆನಪಿಸುವ ಅವನ ಬಲಶಾಲಿಯಾದ ತೋಳುಗಳನ್ನು ನೋಡು, ಶತ್ರು ರಾಜರೆಲ್ಲರೂ ಇವನ ಮುಂದೆ ಸರ್ವನಾಶ. ಬಾ ರಾಜ, ಬಾ ಚಿರಂಜೀವಿಯಾಗುವ, ನಮ್ಮ ಗಾನ ನಾಟವನ್ನು ನೋಡಿ ಸವಿಯುವಂತನಾಗುವ. ನಿಮ್ಮಿಬ್ಬರ ಗಾನ ನಾಟಕ್ಕೆ ನಾನು ಪ್ರಸನ್ನನಾಗುತ್ತೇನೆ, ತೆಗೆದುಕೊಳ್ಳಿ ನಿಮ್ಮ ಮುತ್ತಿನ ಹಾರ. ಬೇಡ ರಾಜ, ಬೇಡ, ನಮಗೆ ಈ ಮುತ್ತಿನ ಹಾರದ ಅವಶ್ಯಕತೆ ನಮಗಿಲ್ಲ. ಹೌದೌದು, ಈ ಮುತ್ತಿನ ಹಾರದ ಅವಶ್ಯಕತೆ ನಮಗಿಲ್ಲ. ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಪರದಾಡುವವನಿಗೆ ಆನೆಯನ್ನು ಕೊಟ್ಟರೆ ಸಾಕಬಲ್ಲನೆ ಮಹಾರಾಜ? ಬಾಯಾರಿಕೆಯಾದ ಸಮಯದಲ್ಲಿ ನೀರನ್ನು ಕೊಡುವ ಬದಲು ತುಪ್ಪವನ್ನು ಕೊಟ್ಟರೆ ಕುಡಿಯಬಲ್ಲನೆ ಮಹಾರಾಜ? ಹೌದು, ರೋಗದಿಂದ ಬಳಲುತ್ತಿರುವವನಿಗೆ ರಂಬೆಯಂತ ಹೆಣ್ಣು ಕೊಟ್ಟರೆ ಸುಖ ಪಡುವನೆ ಮಹಾರಾಜ? ರೋಗದಿಂದ ಬಳಲುತ್ತಿರುವವನಿಗೆ ಸಾವನ್ನು ಮುಂದೆ ಇರುವವನಿಗೆ ರಾಜ್ಯದ ಒಡೆತನ ಕೊಟ್ಟರೆ ಫಲವೆಲ್ಲಿ ಮಹಾರಾಜ? ಕಡು ಬಡವನಿಗೆ ಚಿನ್ನವನ್ನು, ಸಾಗರದಲ್ಲಿ ಮುಳುಗುತ್ತಿರುವವನಿಗೆ ತೆಪ್ಪವನ್ನು, ಹಾಗೂ ರೋಗದಿಂದ ಬಳಲುತ್ತಿರುವವನಿಗೆ ಅಮೃತವನ್ನು ಕೊಟ್ಟರೆ ಹೇಗೋ ಬದುಕಿ ಬಾಳುತ್ತಾರಪ್ಪ ಅಲ್ವೇನೆ ಗೆಳತಿ? ಹೌದು, ಈ ಕಡು ಬಿಸಿಲಿನಲ್ಲಿ ನಿಮ್ಮ ದಣಿವನ್ನು ತನಿಸಿದ ನಮಗೆ ನೀನು ನೀನು ನಿನ್ನ ಒಂದೇ ಒಂದು ಮುತ್ತಿನ ಸತ್ತಿಗೆ ನಿತ್ತು ಸಲುವು ಮಹಾರಾಜ, ಒಂದೇ ಒಂದು ಮುತ್ತಿನ ಸತ್ತಿಗೆ ನಿತ್ತು ಸಲುವು. ಏನು ಮುತ್ತಿನ ಹಾರಗಳು ನಿಮಗೆ ಅವಶ್ಯಕತೆ ಇಲ್ಲವೇ? ಇಲ್ಲ ರಾಜ, ನಮಗೆ ಈ ಮುತ್ತಿನ ಹಾರಗಳು ಬೇಡ. ಅಂದರೆ ನಿಮ್ಮ ಮಾತಿನ ಅರ್ಥ? ಏನು ಮುತ್ತಿನ ಸತ್ತಿಗೆ? ಸತ್ತಿಗೆ ಏನು ಮುತ್ತಿನ ಸತ್ತಿಗೆಯನ್ನು ನಾನು ನಿಮಗೆ ಕೊಡಬೇಕೆ? ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ, ಅದು ನಮ್ಮ ಪೂರ್ವಜರೇ ಆಗಿದೆ, ಅದನ್ನು ಕೇಳಿ ಕೇಳಿದವರಿಗೆ ಕೊಡಲು ಸಾಧ್ಯವಿಲ್ಲ. ಹೌದೌದು ಮಹಾರಾಜ, ನಾವೇನು ಅದರೂ ಕೇಳಿದೇವೆ? ನಿನ್ನ ಒಂದು ಮುತ್ತಿನ ಸತ್ತಿಗೆಯನ್ನು ಮಾತ್ರ ಕೇಳಿದ್ದೇವೆ. ಹೌದೌದು ರಾಜ, ನಾವೇನು ನಿಮ್ಮ ಹೆಂಡತಿ ಮಕ್ಕಳನ್ನ ಇಲ್ಲವೇ ತಂದೆ ತಾಯಿಯನ್ನ ಕೇಳಿದ್ದೇವೆ ಅಲ್ಲ? ಅಷ್ಟೇ ಅಲ್ಲ, ಈ ಸಾಮ್ರಾಜ್ಯವನ್ನು ಕೊಡು ಅಂತ ಕೇಳಿದ್ದೇವೆ, ಇಲ್ಲ ಒಂದೇ ಒಂದು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದ್ದೇವೆ ಮಹಾರಾಜ, ಹೌದಲ್ವೇ ಗೆಳತಿ? ಹೌದಪ್ಪ, ಅಷ್ಟೇ ಕೇಳಿದ್ದೇವೆ. ಆ ಮುತ್ತಿಗೆ ಸತ್ಯವನ್ನು ಕೇಳುವವರು ನನ್ನ ಮಗನಾದ ಲೋಹಿತೇಶ್ವರನಿಗೆ ಮಾತ್ರ ಕೊಡಲು ಸಾಧ್ಯ. ಅದನ್ನು ಯಾರು ಯಾರು ಕೇಳುತ್ತಾರೆ ಅವರು ಮೂರ್ಖರೆಂದು ಕರೆಯುತ್ತಾರೆ.
ಹುಡುಕಾಟ ಮೆರೆದರು. ಕಬ್ಬಿನ ಎಷ್ಟೇ ಕಾದಿದ್ದರೂ ಸುತ್ತಿಗೆ ತನ್ನಗಿದ್ದುಕೊಂಡು ತನ್ನ ಪ್ರಯತ್ನಗಳನ್ನು ಮುಗಿಸುವಂತೆ ಹರಿಶ್ಚಂದ್ರನು ಸತ್ಯದಿಂದ ಶಾಂತಚಿತ್ತನಾಗಿ ಗಾಣರಾಣಿಯರ ಸರ್ವ ಪ್ರಯತ್ನಗಳನ್ನು ನೋಡುತ್ತಾನೆ. ಈ ರೀತಿ ಹರಿಶ್ಚಂದ್ರನ ಕಾವ್ಯವನ್ನು ಬರೆದಿರುವಂತಹ ಕವಿಯಾದ ರಾಘವಂಕನು ಈ ಆಧುನಿಕತೆಯ ಸಾಮ್ರಾಜ್ಯದಲ್ಲಿ ಅವಶ್ಯವಿರುವಂತಹ ತಾಳ್ಮೆ, ಸಂಯಮ ಮುಂತಾದ ಮೌಲ್ಯಗಳನ್ನು ಈ ನಾಟಕದ ಮೂಲಕ ತಿಳಿಸಿದ್ದಾರೆ ಎಂದು ಹೇಳುತ್ತಾ ಈ ನಾಟಕಕ್ಕೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಭುವನೇಶ್ವರ್.